ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಅಮಿತ್ ಶಾ ದೇಶ ಕಂಡ ಅಸಮರ್ಥ ಗೃಹ ಸಚಿವರ. ಬಿಜೆಪಿ ಚಾಣಕ್ಯನ ವಿರುದ್ಧ ಜೂನಿಯರ್ ಖರ್ಗೆಗೆ ಕೋಪ. ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಸಂಸತ್ ಭವನದ ಮೇಲಿನ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣವನ್ನು ಇಡೀ ದೇಶವೇ ಗಂಭೀರವಾಗಿ ಟೀಕಿಸ್ತಾ ಇದೆ. ಯಾವುದೇ ಅವಾಂತರ ಆಗಿಲ್ಲ, ಯಾವುದೇ ಅವಘಡಗಳು ಆಗಿಲ್ಲ, ಆದರೆ ಅಟೆಂಪ್ಟ್ ತುಂಬಾ ಕೆಟ್ಟದ್ದು. ಅದರಲ್ಲೂ ಸಂಸತ್ ಭವನದ ಮೇಲಿನ ಉಗ್ರರ ದಾಳಿಯ ದಿನದಂದೇ ಮೂರ್ನಾಲ್ಕು ಜನ ಯುವಕರು ಸೇರಿಕೊಂಡು ಸಂಸತ್ ಭವನದಲ್ಲಿ ಹಲ್ಚಲ್ ಮಾಡಿದ್ರು. ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಇದೊಂದು ಗಂಭೀರ ಪ್ರಕರಣ ಅಂತ ಘೋಷಿಸಿದ್ರು. ಇಷ್ಟಾದರೂ ಕೂಡ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಒಂದೇ ಒಂದು ಹೇಳಿಕೆಯನ್ನು ನೀಡ್ತಾ ಇರಲ್ಲ ಸಂಸತ್ ಅಧಿವೇಶನದಲ್ಲಿ. ಇದೇ ವಿಚಾರವಾಗಿ ಸಾಕಷ್ಟು ಸಂಸದರು ಸದನದ ಬಾವಿಗಿಳಿದು ಗದ್ದಲವನ್ನು ಮಾಡೋಕ್ಕೆ ಶುರು ಮಾಡಿದ್ರು. ದಯವಿಟ್ಟು ದೇಶಕ್ಕೆ ಗೃಹ ಸಚಿವರು ಅನಿಸ್ಕೊಂಡಿರುವಂಥ ಅಮಿತ್ ಶಾ ಬಂದು ಮಾತಾಡಬೇಕು. ನೀವು ಬಿಜೆಪಿಗೆ ಚಾಣಕ್ಯ ಆಗಿ ಏನು ಬೇಕಾರಾಗಿ, ಆದರೆ ದೇಶಕ್ಕೆ ಗೃಹ ಸಚಿವರು. ಇಡೀ ದೇಶವೇ ಗಾಬರಿಯಾಗುವಂಥ ಒಂದು ಪ್ರಕರಣ ನಡೆದಾಗ, ಸಂಭವಿಸಿದಾಗ ಬಂದು ಮಾತನಾಡಬೇಕಾದ್ದು ಆ ದೇಶದ ಗೃಹ ಸಚಿವರ ಕರ್ತವ್ಯ. ಆದರೆ ಅಮಿತ್ ಶಾ ಇಲ್ಲಿವರೆಗೂ ಕೂಡ ಏನೂ ಮಾತಾಡಿಲ್ಲ. ಇದನ್ನು ಒಕ್ಕೊರಲಿನಿಂದ ಇಡೀ ದೇಶವೇ ಖಂಡಿಸ್ತಾ ಇದೆ ಬಿಜೆಪಿಗರನ್ನು ಬಿಟ್ಟು. ರಾಜ್ಯ ಸಚಿವರಾಗಿರುವಂಥ, ಕರ್ನಾಟಕದ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅಮಿತ್ ಶಾ ನಡೆಯನ್ನು ಟೀಕಿಸಿದ್ದಾರೆ. ಟೀಕಿಸ್ಬೇಕು, ಜನಸಾಮಾನ್ಯರೇ ಮಾತಾಡುವಾಗ ಪ್ರಿಯಾಂಕ್ ಖರ್ಗೆ ಅವರು ಟೀಕಿಸಿದ್ರೆ ತಪ್ಪೇನಿಲ್ಲ. ಭಾರತೀಯ ಇತಿಹಾಸದಲ್ಲಿ ಭಾರತ ಕಂಡಂತಹ ಅಸಮರ್ಥ ಗೃಹ ಸಚಿವರು ಯಾರಾದರೂ ಇದ್ದರೆ ಅದು ಅಮಿತ್ ಶಾ. ದಾಳಿಗಳು ಆಗದಂತೆ, ಭದ್ರತಾ ಲೋಪ ಆಗದಂತೆ ನೋಡಿಕೊಳ್ಳಬೇಕಾದ್ದು ಗೃಹ ಸಚಿವರ ಕರ್ತವ್ಯ. ಹಂಗನ್ಬಿಟ್ಟು ಅವರೇನು ಕೂತ್ಕೋಬೇಕಾಗಿಲ್ಲ. ತಮ್ಮ ಇಲಾಖೆಗೆ ಸಂಬಂಧಪಟ್ಟವರಿಗೆ ಎಲ್ಲ ಇಂದು ಆಯಕಟ್ಟಿನ ಪ್ರದೇಶಗಳಲ್ಲಿ, ಸೂಕ್ಷ್ಮ ಪ್ರದೇಶಗಳಲ್ಲಿ ಹೇಗಿರಬೇಕು, ಯಾಕಿರಬೇಕು, ಭದ್ರತೆ ಹೇಗಿರಬೇಕು ಅನ್ನೋದನ್ನ ಅವರು ಮನವರಿಕೆ ಮಾಡಿಕೊಡ್ಬೇಕು. ಆದರೆ ಸ್ವತಃ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಇದ್ರ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ. ಅದೇ ಬಿಜೆಪಿ ಹೊರತಾದ ರಾಜ್ಯಗಳನ್ನು, ಆ ರಾಜ್ಯದ ನಾಯಕರನ್ನು ಟೀಕಿಸಿ ಅಂದರೆ ಎಲ್ಲರಿಗಿಂತ ಮೊದಲು ಅಮಿತ್ ಶಾ ನಿಂತಿರ್ತಾರೆ. ಟೀಕಿಸುವವರು ತಾವು ಅಂದರೆ ಗಾಜಿನ ಮನೇಲಿ ಕೂತ್ಕೊಂಡು ಕಲ್ಲೊಡೆಯೋದು ಅಂತಾರಲ್ಲ, ಮೊದಲು ತಾವು ಗಾಜಿನ ಮನೇಲಿ ಇದ್ದೀನಿ ಅನ್ನೋದನ್ನು ಅರಿವಾಗಬೇಕು, ಆಮೇಲೆ ಬೇರೆಯವ್ರಿಗೆ ಕಲ್ಲೊಡೆಯೋ ಪ್ರಯತ್ನ ಮಾಡಬೇಕು ಅಂತ ಕೆಲಸವನ್ನು ಅಮಿತ್ ಶಾ ಮಾಡ್ತಾವ್ರೆ. ಬೇರೆಯವ್ರನ್ನ ಟೀಕಿಸ್ತೀರಾ, ತಮ್ಮ ಕರ್ತವ್ಯ ಏನು ಅನ್ನೋದನ್ನ ಸರಿಯಾಗಿ ಮಾಡಬೇಕು. ಪ್ರತಿಯೊಬ್ಬ ಪ್ರಜೆಯು ಆ ದೇಶದ ಭದ್ರತೆಯ ವಿಚಾರದಲ್ಲಿ ತಮ್ಮ ತಮ್ಮ ಕೆಲಸವನ್ನು ತಾವುಗಳು ಸರಿಯಾಗಿ ಮಾಡಿದ್ರೆ ಇಂಥ ಸಮಸ್ಯೆ ಬರೋದಿಲ್ಲ. ಎಸ್, ಸಂಸತ್ ಮೇಲಿನ ದಾಳಿ ಪ್ರಕರಣದಲ್ಲಿ ಭದ್ರತಾ ಲೋಪದ ಬಗ್ಗೆ ಸಂಬಂಧಪಟ್ಟಂಗೆ ಒಂದಷ್ಟು ಜನರನ್ನು ಅಮಾನತು ಮಾಡಲಾಗಿದೆ, ದಾಳಿಯನ್ನು ವಿರೋಧಿಸಿದ ಸಂಸದರುಗಳನ್ನು ಅಮಾನತು ಮಾಡಲಾಗಿದೆ. ಇದು ಸರ್ವಾಧಿಕಾರಿ ಧೋರಣೆ. ಆಯ್ತಪ್ಪ, ದಾಳಿ ಆಗಿದೆ, ಅದೃಷ್ಟವಶಾತ್ ಏನೂ ಆಗಿಲ್ಲ, ಬಂದೊಂದು ಹೇಳಿಕೆ ಕೊಟ್ಬಿಡೋದಪ್ಪ, ಇಂಥದನ್ನ ನಾವು ಖಂಡಿಸಲ್ಲ, ದೇಶ ವಿರೋಧಿ ಚಟುವಟಿಕೆ ಇದು, ಇಂಥದ್ದು ಮುಂದೆಂದು ಆಗಬಾರ್ದು ಅಂತ ಅಮಿತ್ ಶಾ ಮಾತಾಡೋದು ತಪ್ಪಾಗ್ತಿರಲಿಲ್ಲ. ಆದರೆ ಅಮಿತ್ ಶಾ ಮಾತಾಡಿಲ್ಲ. ಹೀಗಾಗಿ ಭಾರತೀಯ ಇತಿಹಾಸದಲ್ಲೇ ಭಾರತ ಕಂಡಿರುವಂಥ ಅತಿ ಅಸಮರ್ಥ ಗೃಹ ಸಚಿವ ಅಮಿತ್ ಶಾ ಅಂತ ಪ್ರಿಯಾಂಕ್ ಖರ್ಗೆ ಅವರು ಟೀಕಿಸಿದ್ದಾರೆ. ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ, ಧನ್ಯವಾದಗಳು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ ಸಂಖ್ಯೆನೇ ಜಾಸ್ತಿ. ಆದರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ, ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.